ಅದಕ್ಕೆ ಮುಂಚೆ ಬೇರೆ ಯಾವುದೋ ಪ್ರಾಜೆಕ್ಟ್ ಮಾಡಬೇಕಾಗಿತ್ತು, ಈವನ್ ದ್ಯಾಟ್ ವಾಸ್ ಎ ಸೂಪರ್ ಹಿಟ್ ಸೀರಿಯಲ್ ಸೇಮ್ ಚಾನಲಲ್ಲಿ, ಬಟ್ ಅಲ್ಲಿ ನಾನು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಇಲ್ಲಿ ಇನ್ನೊಂದು ಸೀರಿಯಲ್ ಏನೋ ಶುರು ಆಗ್ತಿದೆ ಅಂತ ಕಾಲ್ ಬಂತು, ಲೈಕ್ ಓಕೆ ಅಂತ ಹೋಗಿ ಅಟೆಂಡ್ ಮಾಡಿದೆ. ಅವತ್ತು ಲುಕ್ ಟೆಸ್ಟ್ ಅಂತ ಮಾಡಿದ್ರು ಅಷ್ಟೇ, ನಾಟ್ ಲೈಕ್ ಟಿಪಿಕಲ್ ಆಡಿಷನ್ ಡೈಲಾಗ್ಸ್ ಎಲ್ಲ ಕೊಟ್ಟು ಆ ಥರ ಎಲ್ಲ ಏನೂ ಮಾಡಿಲ್ಲ, ಲುಕ್ ಟೆಸ್ಟ್ ಮಾಡಿದ್ರು. ಲುಕ್ ಟೆಸ್ಟ್ ಆದಮೇಲೆ ಅದೇ ಈ ಥರ ನೆಗೆಟಿವ್ ರೋಲ್ ಅದು ಇದು ಅಂತ ಹೇಳಿದ್ರು, ಓಕೆ ಫೈನ್. ಆ್ಯಂಡ್ ಆವಾಗಿನ್ನೂ ಲೈಕ್ ಯು ನೋ ಆವಾಗ ತಾನೇ ಹೊಸದಾಗಿ ಎಂಟ್ರಿ ಆಗಿದ್ದಿತ್ತು ಇಂಡಸ್ಟ್ರಿಗೆ. ಐ ವಾಸ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ರೋಲ್ಸ್, ಇದೇ ಥರ ಪಾತ್ರ ಮಾಡಬೇಕು ಅದೇ ಥರ ಪಾತ್ರ ಮಾಡಬೇಕು ಆ ಥರದ್ದೆಲ್ಲ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ಆ್ಯಂಡ್ ನನಗೆ ಆವಾಗ ಜಾಸ್ತಿ ನೆಗೆಟಿವ್ ಆ ಥರನೇ ಇಷ್ಟ ಇತ್ತು ಒಂದು ಸ್ವಲ್ಪ, ಬಿಕಾಸ್ ನನ್ನ ಫಸ್ಟ್ ಸೀರಿಯಲಲ್ಲೂ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಇತ್ತು. ಆ್ಯಂಡ್ ನೆಗೆಟಿವ್ ಅಂದರೆ ಇನ್ನೂ ಫುಲ್ ಚೆನ್ನಾಗಿ ರೆಡಿ ಆಗ್ಬೋದು, ಆವಾಗೆಲ್ಲ ಅದೇ ಜ್ಯುವೆಲ್ರೀಸ್ ಎಲ್ಲ ಒಂದಷ್ಟು ಹಾಕೋಬೋದು, ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ಸು, ಡಿಫ್ರೆಂಟ್ ಕಾಸ್ಟ್ಯೂಮ್ಸ್, ಲೈಕ್ ಏನು ಬೇಕಾದರೂ ಆ ಡ್ರೆಸ್ ಚೂಸ್ ಮಾಡ್ಬೋದು ಆ ಥರದ ತಲೆಯಲ್ಲಿತ್ತು. ಆ್ಯಕ್ಟಿಂಗ್ ವೈಸ್ ನಾನು ಯೋಚನೆ ಮಾಡಿರಲಿಲ್ಲ ಆವಾಗ. ಸರಿ ಈ ಥರ ಮಾಯಾ ರೋಲ್ ಓಕೆ ಓಕೆ ಅಂದ್ಬಿಟ್ಟು ಆ ಥರ ಶುರುವಾಗಿತ್ತು ಅದು. ಆ್ಯಂಡ್ ನಾನು ಕ್ಯಾರೆಕ್ಟರ್ ಏನು ಅದೆಲ್ಲ ಬೇಸಿಕ್ಕಾಗಿ ಕೇಳಿದ್ದು ಅಷ್ಟೇ. ಅವರು ಅದೇ ಈ ಥರ ನೆಗೆಟಿವ್ ಮೇನ್ ವಿಲನ್ ಇರ್ತಾರೆ, ಅವ್ರ ತಂಗಿ ಇದು ನೆಗೆಟಿವೇ ಅಂತ ಹೇಳಿದ್ರು, ಓಕೆ ಫೈನ್ ಅಂತ. ಬಟ್ ಅದು ಹೋಗ್ತಾ 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 ಈ ನವರಸಗಳೇನಿದೆ, ಐ ಥಿಂಕ್ ಮಾಯ ಪಾತ್ರ ಒಂದೇ ಅನಿಸುತ್ತೆ, ನವರಸಗಳಿದ್ದಿತ್ತು, ರೊಮ್ಯಾನ್ಸ್ ಇತ್ತು, ಕಾಮಿಡಿ ಇತ್ತು, ಫುಲ್ಲು ಜೆಲಸಿ ಇತ್ತು, ಪ್ರತಿ ಒಂದು ಆಸ್ಪೆಕ್ಟು ಇತ್ತು ಮಾಯಾ ರೋಲ್. ಆ್ಯಂಡ್ ನೆಗೆಟಿವಿಂದ ಅದು ಪಾಸಿಟಿವ್ ಆ ಒಂದು ಚೇಂಜ್ ಓವರ್ ಇತ್ತಲ್ಲ. ಸೊ ಅದು ಮಾಡ್ತಾ 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 ನನಗೆ ಆ ಮಾಯ ಪಾತ್ರ ಸಖತ್ ಇಷ್ಟ ಆಗೋಕ್ಕೆ ಶುರು ಆಯಿತು. ಆ ಒಂದು ಪ್ರೋಸೆಸ್ಸಲ್ಲಿ ಯಾವ್ದಾದ್ರು ಮರೆಯಲಾದ ಯಾವ್ದಾದ್ರು ಒಂದು ಮೆಮೊರೇಬಲ್ ಇವೆಂಟ್ ಇದ್ರೆ, ಯಾವ್ದಾದ್ರು ಒಂದು ಘಟನೆ ನಡೆದಿದ್ರೆ, ಮೋಸ್ಟ್ ಪ್ರಾಬ್ಲಿ ನಿಮ್ಮ ಫ್ಯಾನ್ ಜೊತೆ ಇರ್ಬೋದು ಅಥವಾ ಶೂಟಿಂಗ್ ಸೆಟ್ಟಲ್ಲಿ ಇರ್ಬೋದು. ಶೂಟಿಂಗ್ ಸೆಟ್ಟಲ್ಲಿ ವಿ ಹ್ಯಾಡ್ ಲಾಟ್ ಆಫ್ ಫನ್ ಪ್ರತಿ ದಿನಾನು, ಬಿಕಾಸ್ ಪ್ರತಿ ದಿನ ಪ್ರತಿಯೊಬ್ಬರು ಇರ್ತಾ ಇದ್ರು, ಒಬ್ಬರು ಮಿಸ್ ಆದರೂ ಆ ಥರದ್ದು ತುಂಬ ರೇರ್ ಇರ್ತಾ ಇತ್ತು, ಇಲ್ಲಾಂದ್ರೆ ಪ್ರತಿ ದಿನಾನು ಎಲ್ಲ ಆರ್ಟಿಸ್ಟ್ಗಳು ಇರ್ತಿದ್ವಿ. ಆ್ಯಂಡ್ ನಾವೆಲ್ಲ ಒಂದೇ ಏಜ್ ಗ್ರೂಪ್ ಬೇರೆ, ಫುಲ್ ಮಜಾ ಮಾಡ್ತಿದ್ವಿ. ಬಟ್ ಆ್ಯಸ್ ಕ್ಯಾರೆಕ್ಟರ್ ಅಂತ ನೋಡಿದ್ರೆ, ಒಂದ್ಸರಿ ದೇವಸ್ಥಾನಕ್ಕೋ ಎಲ್ಲೋ ಹೋಗಿದ್ದಾಗ ಐ ವಾಸ್ ಡೂಯಿಂಗ್, ಆವಾಗ ನೆಗೆಟಿವ್ ರೋಲ್ ನಡೀತಾ ಇತ್ತು ಮಾಯಾದು. ಸೊ ಎಲ್ಲರಿಗೂ ಟಾರ್ಚರ್ ಕೊಡೋದು ಆ ಥರ ಏನೇನೋ ಪ್ಲಾನ್ಸ್ ಮಾಡೋದು ಆ ಥರದ್ದೆಲ್ಲ ನಡೀತಾ ಇತ್ತು. ಆವಾಗ ಒಂದು ಅಜ್ಜಿ ಏನೋ ಲೈಕ್ ಶಿ ಲಿಟ್ರಲಿ ಹಿಂಗೆಲ್ಲ ಮಾಡಿ ಏನಿದೆ ನಿನಗೆ ಅದು ಇದು ಅಂತ ನನ್ನ ಫುಲ್ಲು ಅಂದರೆ ಇಟ್ ವಾಸ್ ಲೈಕ್ ಆಲ್ ಆಫ್ ಎ ಸಡನ್ ಎಲ್ಲರೂ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಆ ಮಾಯಾ ಅಂತೆಲ್ಲ, ಅಜ್ಜಿ ಎಲ್ಲಿಂದನೋ ಆಲ್ ಆಫ್ ಎ ಸಡನ್ ಬಂದು ಹಿಂಗೆಲ್ಲ ಇದು ಮಾಡಿ ನಾನು ಅಯ್ಯೋ ಗುರು ಅಂತ. ಬಟ್ ಆ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಸೊ ಅಷ್ಟು ರೀಚ್ ಆಗಿದೆ ಅವ್ರಿಗೆ ಆ್ಯಂಡ್ ಅಷ್ಟು ಇನ್ವಾಲ್ವ್ ಆಗಿ ನೋಡ್ತಿದ್ದಾರೆ ಪಾತ್ರನ. ಸೊ ಅದು ಖುಷಿಯಾಗಿರೋ ವಿಷಯ.